ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಸರೆಯಾಗಿ ನೂರ ಹತ್ತು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲ ಹುದ್ದೆಗಳ ನೇಮಕಾತಿಗಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅದರ ಅಫೀಸಿಯಲ್ ವೆಬ್ಸೈಟ್ ಇಲ್ಲಿದೆ ಈ ಒಂದು ಅಫೀಷಿಯಲ್ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಆಗಿರ್ತದೆ ಆ ಹತ್ತು ಹುದ್ದೆಗಳ ವರ್ಗೀಕರಣ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ವಿವಿಧ ರೀತಿಯ ಹುದ್ದೆಗಳದಾವ ಈ ವರ್ಗೀಕರಣವನ್ನು ವಿಡಿಯೋ ಪಾಸ್ ಮಾಡಿ ನೋಡಬಹುದು ವೇತನ ಶ್ರೇಣಿ ಬಗ್ಗೆ ನೋಡೋಣ ಸಾಫ್ಟ್ವೇರ್ ಇಂಜಿನಿಯರ್ ಇದೆ ಸ್ನೇಹಿತರೆ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಇರ್ತದೆ ಸಿವಿಲ್ ಎಂಜಿನಿಯರ್ ಇದೆ ನಲ್ವತ್ತು ಸಾವಿರದ ಒಂಬೈನೂರು ಸೇಮ್ ಪೇಮೆಂಟ್ ಇರ್ತದೆ ಗಣಕ ಯಂತ್ರ ಸಂಯೋಜಕರು ಅಂತಿದೆ ಮೂವತ್ತೇಳು ಸಾವಿರದ ಒಂಬೈನೂರು ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಇದೆ ಮೂವತ್ತೇಳು ಸಾವಿರದ ಒಂಬೈನೂರು ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಇದೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ಸಿಪಾಯಿ ಅಂತ ಇದೆ ಅಂದರೆ ಪಿ ಯುನ್ ಅಂತಿದೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ವಾಹನ ಚಾಲಕರು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಇರ್ತದೆ ವಿದ್ಯಾರ್ಹತೆ ಬಗ್ಗೆ ನೋಡೋಣ ಸಾಫ್ಟ್ವೇರ್ ಎಂಜಿನಿಯರ್ ಇದ್ದರೆ ಸಾಫ್ಟ್ವೇರ್ ಎಂಜಿನಿಯರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಬಿ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿಸಿರಬೇಕು ಇಲ್ಲ ಅಂತಂದರೆ ಬಿ ಸಿ ಎ ಮುಗಿಸಿರಬೇಕು ಬಿ ಸಿ ಎ ಅಥವಾ ಬಿ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಎರಡರೊಳಗೆ ಒಂದು ಯಾವುದಾದ್ರೂ ಕೋರ್ಸನ್ನು ನೀವು ಮುಗಿಸಿರಬೇಕು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳೇನಾದರೂ ಇದ್ದರೆ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಈ ಎರಡು ಎರಡರಲ್ಲಿ ಯಾವುದಾದ್ರೂ ಒಂದು ಪದವಿಯನ್ನು ಪಾಸ್ ಆಗಿರಬೇಕು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಾಂತ್ರಿಕ ಸಲಹೆಗಾರನಾಗಿ ಐದು ವರ್ಷದ ಕಾರ್ಯಾನುಭವ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೇ ರೀತಿ ಜಾವಾ ಭಾಷೆಯಾಗಲಿ ಮತ್ತು ಒರ್ಯಾಕಲ್ನ ಜ್ಞಾನವನ್ನು ಹೊಂದಿರಬೇಕು ಸಿವಿಲ್ ಎಂಜಿನಿಯರ್ದ ಕ್ವಾಲಿಫಿಕೇಷನ್ ನೋಡೋಣ ಎಜುಕೇಷನ್ ಕ್ವಾಲಿಫಿಕೇಷನ್ ಬಿ ಇ ಯಲ್ಲಿ ಸಿವಿಲ್ ಮುಗಿಸಿರ್ಬೇಕು ಅದರಾಗಂದ್ರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಈ ಬಿ ಇ ಪದವಿಯನ್ನು ಪ ಪಡೆದಿರಬೇಕು ಕನಿಷ್ಠ ಐದು ವರ್ಷದ ತಾಂತ್ರಿಕ ಸಲಹೆಗಾರನಾಗಿ ಒಂದು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ ಗಣಕಯಂತ್ರ ಸಂಯೋಜಕರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟ್ರೀಮ್ನ ಸ್ಟ್ರೀಮ್ನಲ್ಲಿ ಬಿ ಎ ಅಥವಾ ಬಿ ಟೆಕ್ ಪಾಸ್ ಮಾಡಿರ್ಬೇಕು ಇಲ್ಲ ಅಂತಂದರೆ ಬಿ ಸಿ ಎ ಆಗಿರ್ಬೋದು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಈ ಒಂದು ಎಲ್ಲ ಪದವಿಗಳಲ್ಲಿ ಯಾವುದಾದ್ರು ಒಂದು ಪದವಿಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸ್ ಮಾಡಿರಬೇಕು ಕನಿಷ್ಠ ಐದು ವರ್ಷ ಗಣಕಯಂತ್ರ ಸಂಯೋಜಕರಾಗಿ ಕೆಲಸ ಮಾಡಿದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಸ್ನೇಹಿತರೆ ಪ್ರಥಮ ದರ್ಜೆ ಸಹಾಯಕರು ಅಂತಿದೆ ಒಂದು ಹುದ್ದೆ ಇದೆ ಒಟ್ಟಾರೆಯಾಗಿ ಇಪ್ಪತ್ತು ಹುದ್ದೆ ಖಾಲಿ ಹುದ್ದೆಗಳದಾವ ಯಾವುದೇ ಪದವಿ ಪಡ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸಾಗಿರಬೇಕು ಈ ಕೆಟಗರಿಯನ್ನು ಹೊರತುಪಡಿಸಿ ಬೇರೆ ಉಳಿದಂಥ ಎಲ್ಲ ಕೆಟಗರಿಗೆ ಅಭ್ಯರ್ಥಿಗಳು ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸ್ ಮಾಡಿರಬೇಕು ಅದೇ ರೀತಿ ಕನ್ನಡ ಓದಲು ಬರೆಯಲು ಮತ್ತು ಸ್ಪಷ್ಟವಾಗಿ ಮಾತನಾಡಲು ಬರಬೇಕು ಆಮೇಲೆ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಕಂಪ್ಯೂಟ್ ಕಂಪ್ಯೂಟ್ರ್ನ ಅವಶ್ಯಕತೆ ಅಪ್ಲಿಕೇಶನ್ನ ಜ್ಞಾನ ಕಂಪಲ್ಸರಿ ಬಂದರೆ ಅಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಕಂಪಲ್ಸರಿ ಅಂತ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತಂತಂದರೆ ಅದರ ಅರ್ಥ ನಿಮ್ಮ ಕಡೆ ಕಂಪ್ಯೂಟ್ರ್ ಸರ್ಟಿಫಿಕೇಟ್ ಇರಬೇಕು ಅಂತ ಅರ್ಥ ದ್ವಿತೀಯ ದರ್ಜೆ ಸಹಾಯಕರು ಅಂತಿದೆ ಎಸ್ ಡಿ ಎ ಅಥವಾ ಒಟ್ಟು ಮೂವತ್ತು ಖಾಲಿ ಹುದ್ದೆಗಳದಾವ ಸ್ನೇಹಿತರೆ ಇದು ಕೂಡ ಯಾವುದೇ ಪದವಿಯಲ್ಲಿ ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಿಗೆ ಸೇರಿದಂಥ ಗಳೇನಾದರೂ ಇದ್ದರೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸ್ ಮಾಡಿರಬೇಕು ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಪಾಸ್ ಮಾಡಿರಬೇಕು ಕಂಪ್ಯೂಟರ್ ನಾಲೆಜ್ ಮ್ಯಾಂಡೇಟ್ರಿದೆ ಸ್ನೇಹಿತರೆ ಕಂಪ್ಯೂಟರ್ ನಾಲೆಜ್ ಬೇಕಾ ಬೇಕು ಬೇಸಿಕ್ ಸರ್ಟಿಫಿಕೇಟ್ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲೇಬೇಕು ಸಿಪಾಯಿ ಅಂತ ಇದೆ ಸ್ನೇಹಿತರೆ ಐವತ್ತು ನಾಲ್ಕು ಹುದ್ದೆಗಳದಾವೆ ಪ್ಯೂನ್ ಯೂನ್ ಪೋಸ್ಟ್ ಒಟ್ಟು ಐವತ್ತು ನಾಲ್ಕು ಹುದ್ದೆಗಳದಾವೆ ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಪ್ಯೂನ್ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ವಾಹನ ಚಾಲಕರು ಅಂತ ಎರಡು ಅದಾವ ಸ್ನೇಹಿತರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಅದೇ ರೀತಿ ಅಂತಂದರೆ ಲಘು ವಾಹನ ಚಾಲನಾ ಪರವಾನಿಗೆ ಅಂದರೆ ಲೈಟ್ ವೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅದೇ ರೀತಿ ಡ್ರೈವಿಂಗ್ನಲ್ಲಿ ಐದು ವರ್ಷದ ಕಾರ್ಯಾನುಭವ ಇರಬೇಕು ಸ್ನೇಹಿತರೆ ಇದಿಷ್ಟು ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಆಯಿತು ವಯೋಮಿತಿ ಬಗ್ಗೆ ನೋಡೋಣ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಲೇಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಹಿಂದುಳಿದ ವರ್ಗಗಳದ ಅಭ್ಯರ್ಥಿಗಳಾದರೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಗರಿಷ್ಠ ಮೂವತ್ತೆಂಟು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಂದರೆ ಜನರಲ್ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ತಾಂತ್ರಿಕ ತೊಂದರೆ ಎದುರಾಗಿತ್ತು ಅಂತಂದರೆ ಇಲ್ಲಿ ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಹಾಯವಾಣಿ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ದು ತಾಂತ್ರಿಕ ತೊಂದರೆಯನ್ನು ಬಗೆಹರಿಸ್ಕೊಳ್ಬೋದು ಪರಿಹಾರವನ್ನು ಕಂಡುಕೊಳ್ಬೋದು ಅದೇ ರೀತಿ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಮೇಲ್ ಕೂಡ ಮಾಡಬಹುದು ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದರೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ಯಾವ ಯಾವ ಹುದ್ದೆಗಳಿಗೆ ಏನೇನು ಸಲಹಾಸ್ ಏನು ಓದಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅದ ಮಾಹಿತಿ ಇದೆ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು ಸ್ನೇಹಿತರೆ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ದೃಢೀಕರಣ ಪ್ರಮಾಣ ಪತ್ರಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ನೀವು ಕೊಡಲೇಬೇಕಾಗ್ತದೆ ಏನೇನು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸ್ವಹಸ್ತಾಕ್ಷರಿರುವ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ನಿಮ್ದು ಸೈನ್ ಇರ್ತಕ್ಕಂಥ ಭಾವಚಿತ್ರ ಒಂದು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಮೇಲೆ ವಿವಿಧ ಹುದ್ದೆಗಳಿಗೆ ಏನು ನಿಗದಿಪಡಿಸಿರ್ತಾರಲ್ಲ ವಿದ್ಯಾರ್ಥಿ ಆ ಎಲ್ಲ ಸೆಮೆಸ್ಟ್ರ್ಗಳ ಅಥವಾ ಎಲ್ಲ ವರ್ಷಗಳ ಪ್ರಮಾಣಪತ್ರದ ಅಂಕಪಟ್ಟಿಗಳು ಪಟ್ಟಿಗಳಂದರೆ ಎಲ್ಲ ವರ್ಷ ಅಥವಾ ಎಲ್ಲ ಸೆಮೆಸ್ಟ್ರನ್ನ ಮಾರ್ಕ್ಸ್ ಕಾರ್ಡ್ಗಳು ಅದೇ ರೀತಿ ವಯಸ್ಸಿನ ದೃಢೀಕರಣ ಪ್ರಣಪಣ ಪ್ರಮಾಣ ಪತ್ರ ವಯಸ್ಸಿನ ದೃಢೀಕರಣ ಪ್ರಮಾಣಪತ್ರ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಟ್ಯಾಚ್ ಮಾಡ್ಬೋದು ವಿವಿಧ ಮೀಸಲಾತಿಗಳನ್ನು ಕೋರಿದಲ್ಲಿ ಸರ್ಕಾರ ನಿಗದಿಪಡಿಸಿದ ನಮೂನೆಯಲ್ಲಿರುವ ಪ್ರಮಾಣ ಪತ್ರಗಳು ಏನಾದರೂ ರಿಸರ್ವೇಷನ್ ಕೋರ್ತಿದ್ರೆ ಕಾಸ್ಟ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಆಗಿರ್ಬೋದು ಈ ಥರ ಏನಾದರೂ ರಿಸರ್ವೇಷನ್ ಕೋರ್ತಿದ್ರೆ ಆ ರಿಸರ್ವೇಷನ್ಗೆ ತ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು ಲಗತ್ತಿಸಬೇಕು ಅದೆಲ್ಲ ಸ್ವ ಹಸ್ತಾಕ್ಷರ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಲಗತ್ತಿಸಬೇಕಾಗ್ತದೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಕೆಲವು ಹುದ್ದೆಗಳಿಗೆ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಕೂಡ ಲಗತ್ತಿಸ್ಬೇಕಾಗ್ತದೆ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಏನಪ್ಪ ಅಂತಂದರೆ ಸ್ವಹಸ್ತಾಕ್ಷರದಿಂದ ದೃಢೀಕರಿಸಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರು ನೋಟಿಫಿಕೇಷನಲ್ಲಿ ಕ ನೋಡಿ ಏನಂತಂದರೆ ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಒರಿಜಿನಲ್ ಮೇಲೆ ಹೆಂಗೆ ಮಾಡೋದ್ರಿ ಅಂತ ಭಾಳ ಜನ ಕೇಳ್ತಾರೆ ಒರಿಜಿನಲ್ ಮೇಲೆ ಅದಕ್ಕೆ ಮಾಡ್ತೀರಿ ಜೆರಾಕ್ಸ್ ತೊಗೊಳ್ರಿ ಜೆರಾಕ್ಸ್ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಿರಿ ಸಿಂಪಲ್ ಐತಿ ಭಾಳಷ್ಟು ಜನ ಕಮ್ ಕಮೆಂಟ್ ಮಾಡ್ತೀರಿ ಸರ್ ನಾವು ಒರಿಜಿನಲ್ ಹಾಕ್ಬೇಕು ಜೆರಾಕ್ಸ್ ಹಾಕ್ಬೇಕು ಸೆಲ್ಫ್ ಅಟೆಸ್ಟೆಡ್ ಅಂತ ಮಾಡಿದ ಮೇಲೆ ಒರಿಜಿನಲ್ ಮಾಡಿ ಹಾಕೋಕ್ಕಾಗುತ್ತೇನೆ ಹಾಕೋಕ್ಕಾಗಂಗಿಲ್ಲ ಅದಕ್ಕಾಗಿ ನೀವು ಒರಿಜಿನಲ್ ಕಾಪಿಯನ್ನು ಜೆರಾಕ್ಸ್ ಮಾಡಿಕೊಡ್ರಿ ಒಂದು ಕ ಒಂದು ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಂಡು ಅಪ್ಲೋಡ್ ಕೇಳಿದ್ರಿ ಅಂತಂದ್ರೆ ಅಪ್ಲೋಡ್ ಮಾಡಿರಿ ಈ ಡಿ ಸಿ ಸಿ ಬ್ಯಾಂಕ್ದ ಅರ್ಜಿ ಯಾವ ಥರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದ್ರ ಮೇಲೆ ಆವಾಗ ನೀವು ಆ ವೀಡಿಯೋ ಕಂಪ್ಲೀಟಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸ್ಬೋದು